ವಿರುದ್ಧ ಫ್ರಂಟ್ ಲೈನ್ ಅಲ್ಲಿ ಕೆಲಸ ಮಾಡುತ್ತಕಂತಹ ಕೊರೋನಾ ವಾರಿಯರ್ಸ್ ಗೆ ಸ್ಪೆಷಲ್ ಆಸ್ಪತ್ರೆಯನ್ನು ಕೂಡ ಈಗಾಗಲೇ ಮೈಸೂರು ಜಿಲ್ಲಾಡಳಿತ ಗುರುತು ಮಾಡಿರುವಂತದ್ದು ಅದು ವಿಕ್ರಮ್ ಜೇಷ್ಠ ಆಸ್ಪತ್ರೆಯನ್ನು ಕೂಡ ಈಗಾಗಲೇ ಗುರುತು ಮಾಡಲಾಗಿದೆ ಇಲ್ಲಿ 97 ಕ್ಕಿಂತ ಹೆಚ್ಚು ಬೆಡ್ ಗಳನ್ನು ಕೂಡ ವ್ಯವಸ್ಥೆ ಮಾಡಲಾಗಿರುವಂತದ್ದು ಈಗಾಗಿ ಇಂದಿನಿಂದ ಈ ಒಂದು ವಿಕ್ರಮ್ ಆಸ್ಪತ್ರೆಯಲ್ಲಿ ಕೊರೋನಾ ಸೋಂಕಿತರಿಗೆ ವಿಶೇಷವಾದಂತ ಒಂದು ಟ್ರೀಟ್ಮೆಂಟ್ ಕೂಡ ಇಲ್ಲಿ ದೊರೆಯುತ್ತೆ ಈಗಾಗಲೇ ನೋಡಬಹುದು ಈ ಆಸ್ಪತ್ರೆ ಮುಂಭಾಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿರುವಂತದ್ದು ಇಂದಿನಿಂದ ಕೊರೋನಾ ವಾರಿಯರ್ಸ್ ಗೆ ಯಾರಿಗೆ ಈ ಒಂದು ಸೋಂಕು ಕಂಡುಬರುತ್ತೆ ಅವರನ್ನ ಇಲ್ಲಿಗೆ ಅಡ್ಮಿಟ್ ಕೂಡ ಮಾಡಲಾಗಿದೆ ಅವರಿಗೆ ಚಿಕಿತ್ಸೆ ನೀಡಲಿಕ್ಕೆ ಈಗಾಗಲೇ ವಿಕ್ರಮ್ ಜೇಷ್ಠ ಆಸ್ಪತ್ರೆಯಲ್ಲಿ ಕೂಡ ಸಿದ್ಧತೆಗಳು ಕೂಡ ಆಗ್ತಿರುವಂತದ್ದು ಕೊರೋನಾ ಫ್ರಂಟ್ ಲೈನ್ ಅಲ್ಲಿ ಕರ್ತವ್ಯ ಮಾಡುತ್ತಿದ್ದಂತ ಪೌರಕಾರ್ಮಿಕರು ಡಾಕ್ಟರ್ಸ್ ನರ್ಸ್ ಮತ್ತೆ ಪೊಲೀಸ್ ಸಿಬ್ಬಂದಿಗೆ ಈ ಒಂದು ಪ್ರತ್ಯೇಕವಾದಂತ ಆಸ್ಪತ್ರೆಯನ್ನು ಕೂಡ ಅಂದ್ರೆ ಕೊರೋನಾ ಸೆಂಟರ್ ಆಗಿ ತೆರೆಯಲಾಗಿರುವಂತದ್ದು 97 ಬೆಡ್ ವ್ಯವಸ್ಥೆ ಇರತಕ್ಕಂತ ಆಸ್ಪತ್ರೆ ಈ ಒಂದು ವಿಕ್ರಮ್ ಜೇಷ್ಠ ಆಸ್ಪತ್ರೆ ಕೂಡ ಆಗಿರುವಂತದ್ದು ಈಗಾಗಲೇ ಈ ಒಂದು ಆಸ್ಪತ್ರೆಗೆ ವೆಂಟಿಲೇಟರ್ ಜೊತೆಗೆ ಆಸಿಗೆ ಪಿಪಿ ಕಿಟ್ ಇರತಕ್ಕಂತ ಎಲ್ಲ ವ್ಯವಸ್ಥೆಯನ್ನು ಕೂಡ ಮೈಸೂರು ಜಿಲ್ಲಾಡಳಿತದಲ್ಲಿ ಮಾಡ್ಕೊಳ್ಳಲಾಗಿರುವಂತದ್ದು ಇನ್ನು ಆಸ್ಪತ್ರೆಗೆ ನರ್ಸ್ ವ್ಯವಸ್ಥೆ ಮತ್ತೆ ಆಸ್ಪತ್ರೆಯ ಸಿಬ್ಬಂದಿ ವ್ಯವಸ್ಥೆಯನ್ನು ಮೈಸೂರು ಅಸೋಸಿಯೇಷನ್ ಆಫ್ ಹಾಸ್ಪಿಟಲ್ಸ್ ನರ್ಸಿಂಗ್ ಹೋಮ್ಸ್ ಕ್ಲಿನಿಕ್ ಅಂಡ್ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಇಂದ ಈಗಾಗಲೇ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ಕೊಳ್ಳಲಾಗಿರುವಂತದ್ದು ಈಗಾಗಲೇ ಬಹುತೇಕ ಕೊರೋನಾ ಸೆಂಟರ್ ಗಳನ್ನು ಕೂಡ ಮಾಡಲಾಗಿರುವಂತದ್ದು ಇಲ್ಲಿ ಕೊರೋನಾ ವಾರಿಯರ್ಸ್ ಗಳಿಗೆ ಮಾತ್ರ ಟ್ರೀಟ್ಮೆಂಟ್ ನ ಕೊಡ್ಲಿಕ್ಕೆ ಈಗಾಗಲೇ ಜಿಲ್ಲಾಡಳಿತ ಕೂಡ ಗುರುತು ಮಾಡಲಾಗಿರುವಂತದ್ದು ನೋಡಬಹುದು ಈಗಾಗಲೇ ಸಾಕಷ್ಟು ಕೊರೋನಾ ವಾರಿಯರ್ಸ್ ಗಳಿಗೆ ಇಲ್ಲಿ ಇನ್ ಮುಂದೆ ಟ್ರೀಟ್ಮೆಂಟ್ ಕೂಡ ಆಗುತ್ತೆ ಇವತ್ತಿನಿಂದ ಈ ಒಂದು ಟ್ರೀಟ್ಮೆಂಟ್ ಶುರು ಅನ್ನ ಈ ಒಂದು ಆಸ್ಪತ್ರೆಯಲ್ಲಿ ಮಾಡಲಾಗುತ್ತೆ ಅಂತ ಹೇಳಿ ಈಗಷ್ಟೇ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಕೂಡ ಬರ್ತಾ ಇದೆ ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಬಂದು ಇಲ್ಲಿ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಇನ್ನು ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಎಲ್ಲ ರೀತಿಯಾದಂತ ಒಂದು ಸಿದ್ಧತೆಯನ್ನು ಇಲ್ಲಿ ಮಾಡ್ಕೊಳ್ತಾ ಇರುವಂತದ್ದು ವಿಕ್ರಮ್ ಜೇಷ್ಠ ಆಸ್ಪತ್ರೆ ಬಹಳ ಹಳೆಯದು ಅಂತ ಹೇಳಬಹುದು ಯಾಕಂದ್ರೆ ಅಂದಿನ ಕಾಲದಿಂದಲೂ ಬಹಳಷ್ಟು ಇಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಿದೆ ಇಲ್ಲಿಗಾಗಿ ಇಲ್ಲಿಗೆ ವೈದ್ಯರು ಮತ್ತೆ ನರ್ಸ್ಗಳು ಸಿಬ್ಬಂದಿಗಳು ಎಲ್ಲರೂ ಕೂಡ ತುಂಬುವಂಥ ಕೆಲಸವನ್ನು ಮೈಸೂರು ಜಿಲ್ಲಾಡಳಿತ ಕೂಡ ಮಾಡ್ಕೊಳ್ತಿದೆ ಮಾಡ್ಕೊಳ್ಳಲಾಗ್ತಿದೆ ಅಂತಂತದ್ದು ಸೊ ಹೀಗಾಗಿ ಇಂದಿನಿಂದ ಈ ಒಂದು ಕಾರ್ಯರೂಪಕ್ಕೆ ಈ ಒಂದು ಆಸ್ಪತ್ರೆ ಕೂಡ ಬರುತ್ತೆ ಯಾಕಂದರೆ ಈಗಾಗಲೇ ಈ ಒಂದು ಆಸ್ಪತ್ರೆಯ ಸುತ್ತಮುತ್ತ ಏನು ರಸ್ತೆ ಇದೆ ಅವೆಲ್ಲವನ್ನು ಕೂಡ ಕಂಪ್ಲೀಟ್ ಹಾಕಿ ಬ್ಯಾರಿಕೇಡ್ ಹಾಕುವಂಥ ಕೆಲಸ ಕೂಡ ಈಗಾಗಲೇ ಆಗ್ತಿರುವಂಥದ್ದು ಸೊ ನಾಳೆಯಿಂದ ಮತ್ತಷ್ಟು ಫುಲ್ ಅಲರ್ಟನ್ನು ಪೊಲೀಸರು ಕೂಡ ಇಲ್ಲಿ ಮಾಡ್ಕೊಳ್ತಾರೆ ಯಾಕಂದರೆ ಈ ಒಂದು ಆಸ್ಪತ್ರೆ ಸುತ್ತಮುತ್ತ ಸಾಕಷ್ಟು ಜನರು ಕೂಡ ವಾಸ ಮಾಡ್ತಾರೆ ಅವ್ರಿಗೂ ಕೂಡ ಯಾವುದೇ ರೀತಿಯಂತಹ ತೊಂದರೆ ಆಗದ ರೀತಿಯಲ್ಲಿ ಪೊಲೀಸ್ನವರು ಇಲ್ಲಿ ನೋಡ್ಕೊಳ್ತಾರೆ ಇನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಇಲ್ಲಿ ಇದ್ದು ತಮ್ಮ ಕರ್ತವ್ಯವನ್ನು ಕೂಡ ನಿಭಾಯಿಸಲಿದ್ದಾರೆ ಸೊ ಹೀಗಾಗಿ ಮಧ್ಯಭಾಗದಲ್ಲಿ ಅಂದರೆ ಈ ಒಂದು ಕೊರೋನಾ ಸೆಂಟರ್ ಮಧ್ಯಭಾಗದಲ್ಲಿ ಇರೋ ಕಾರಣಕ್ಕಾಗಿ ಪ್ರಾರಂಭದಲ್ಲಿ ಸಾಕಷ್ಟು ತೀವ್ರವಾದಂಥ ಒಂದು ವಿರೋಧ ಕೂಡ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಸ್ವತಃ ಜಿಲ್ಲಾಧಿಕಾರಿಗಳೇ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನ ಕೂಡ ಮಾಡಿದ್ರು ಅದು ಯಶಸ್ವಿಯಾಗಿದೆ ಸೊ ಹೀಗಾಗಿ ಈ ಒಂದು ಆಸ್ಪತ್ರೆ ಈಗಾಗಲೇ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ಳಾಗ್ತಿರುವಂಥದ್ದು ಸೊ ಇಂದಿನಿಂದ ಕಾರ್ಯರೂಪಕ್ಕೆ ಇದು ಬರುತ್ತೆ ಅಂತ ಹೇಳಿ ಅಷ್ಟೇ ಆಸ್ಪತ್ರೆಯ ಮೂಲಗಳು ಕೂಡ ಹೇಳ್ತಿರುವಂಥದ್ದು ಇನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಇಲ್ಲಿ ಮಾಡ್ಕೊಳ್ಳಾಗ್ತಿರುವಂಥದ್ದು ನೋಡ್ಬೋದು ಸಿದ್ಧತೆ ಯಾವ ರೀತಿ ಆಗ್ತಿದೆ ಅಂತ ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳ ಒಂದು ತಂಡ ಕೂಡ ಬಂದಿದೆ ಆಸ್ಪತ್ರೆ ಸಿಬ್ಬಂದಿಗಳ ಜೊತೆಗೂಡಿ ಏನೇನು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಎಲ್ಲ ರೀತಿಯಾದಂಥ ವ್ಯವಸ್ಥೆಯಲ್ಲಿ ಮಾಡ್ಕೊಳ್ತಾರೆ ಅಂತ ಬಹುಶಃ ನೋಡ್ಬೋದು ಹೊರಭಾಗದಿಂದ ನೋಡಿದಂಥ ಸಂದರ್ಭದಲ್ಲಿ ಇದು ಬಹಳ ದೊಡ್ಡ ಕಟ್ಟಡ ಅಂತ ಹೇಳ್ಬೋದು 97ಕ್ಕಿಂತ ಹೆಚ್ಚು ಬೆಡ್ಗಳಿದೆ ಸೊ ಅಲ್ಲಿ ವಿಶೇಷವಾದಂಥ ಒಂದು ಟ್ರೀಟ್ಮೆಂಟ್ನ ಕೊಡಲಿಕ್ಕೆ ಕೊರೋನಾ ವಾರಿಯರ್ಸ್ಗೆ ಇಲ್ಲಿ ಟ್ರೀಟ್ಮೆಂಟ್ ಕೂಡ ಆಗಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯಲ್ಲಿ ಆಗ್ತಿರುವಂಥದ್ದು ಸೊ ಹೀಗಾಗಿ ಈ ಒಂದು ವಿಕ್ರಮ್ ಜೇಷ್ಠ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗಳು ಕೂಡ ಈ ಒಂದು ಸರ್ಕಾರದ ಜೊತೆ ಸಹಕಾರವನ್ನು ಕೊಡ್ತಾ ಇದೆ ಖಾಸಗಿ ಆಸ್ಪತ್ರೆಗಳು ಕೂಡ ಕೊರೋನಾ ಸೆಂಟರ್ ಆಗಿ ಮಾರ್ಪಾಡಾಗಬೇಕು ಅಂತ ಹೇಳಿ ಸರ್ಕಾರ ಕೂಡ ಹೇಳಿತ್ತು ಸೊ ಅದರಂತೆ ಮೈಸೂರಿನಲ್ಲಿ ವಿಕ್ರಮ್ ಜೇಷ್ಠ ಆಸ್ಪತ್ರೆ ಇದೀಗ ಕೊರೋನಾ ಸೆಂಟರ್ ಆಗಿ ಮಾರ್ಪಾಡಾಗ್ತಿರುವಂಥದ್ದು ಕ್ಯಾಮರಾ ಪರ್ಸನ್ ಚಂದ್ರ ಬಾಡ್ರಂ ಜೊತೆ ಮಹೇಶ್ ಕಬ್ಬೆ ನ್ಯೂಸ್ ಆನ್ ಕನ್ನಡ ಮೈಸೂರು.